ನಿನ್ನೆ ತಾನೇ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ನಾಮಪತ್ರವನ್ನು ಸಲ್ಲಿಸಿದ್ದೀನಿ ನಿನ್ನೆ ಸಲ್ಲಿಸಿದ ನಂತರ ಇವತ್ತು ಪುನಃ ಹುಬ್ಬಳ್ಳಿ ಧಾರವಾಡಿಗೆ ಪ್ರಹ್ಲಾದ್ ಜೋಶಿ ಪರವಾಗಿ ಪ್ರಚಾರಕ್ಕೆ ಹೋಗ್ತಾ ಇದ್ದೀನಿ ನಾನು ಮತ್ತೆ ಪುನಃ ಹಾವೇರಿ ಜಿಲ್ಲೆ ಗದಗ ನಾನು ಬಂದು ಹೋಗ್ತೀನಿ ಹಂಗಾಗಿ ಇಡೀ ದೇಶದಲ್ಲಿ ಇಂಥ ವಾತಾವರಣ ಇದೆ ನರೇಂದ್ರ ಮೋದಿ ಜಿಯವರು ಈ ದೇಶದ ಪ್ರಧಾನಮಂತ್ರಿಗಳಾಗಬೇಕು ಹತ್ತತ್ರ ನಾಲ್ಕುನೂರು ಸ್ಥಾನಗಳು ಸ್ ಗೆಲ್ಲಬೇಕು ಆ ನಾಲ್ಕುನೂರು ಸ್ಥಾನದಲ್ಲಿ ಇವತ್ತು ಕರ್ನಾಟಕದಲ್ಲಿ ಕೂಡ ಇಪ್ಪತ್ತೆಂಟು ಕ್ಷೇತ್ರ ಜಿಲ್ಲೆಗಳು ಸೇರಬೇಕು ಅನ್ನೋಂಥ ನಮ್ಮ ಯಡಿಯೂರಪ್ಪರ ಸಂಕಲ್ಪ ಇದೆ ಹಾಗಾಗಿ ಇವತ್ತು ವಾತಾವರಣ ನೋಡಿದಂಥ ಟೈಮಲ್ಲೂ ಕೂಡ ಬಹುಶಃ ಯಾರನ್ನ ಕೇಳು ಮೋದಿ ಬಿಟ್ಟರೆ ಬೇರೆ ಏನಿಲ್ಲ ಯಾರನ್ನು ಕೇಳು ದೇಶ ಅನ್ನೋದು ಬಿಟ್ಟರೆ ಬೇರೆ ಏನಿಲ್ಲ ಹಾಗಾಗಿ ಇವತ್ತು ಈ ಭಾಗದಲ್ಲಿ ಕೂಡ ಮಾಜಿ ಅಂತ ಬೊಮ್ಮಾಯಿನವರು ನಿಂತಾರೆ ಇವತ್ತು ಬೊಮ್ಮಾಯಿಯವರ ಬಗ್ಗೆ ನಾನು ಏನು ಹೇಳೋದು ಬೇಕಾಗಿಲ್ಲ ಎಲ್ಲರು ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವರು ಸಮರ್ಥನೆಯನ್ನು ಅವರು ರಾಜ್ಯಕ್ಕೆ ಅಭಿವೃದ್ಧಿ ವಿಚಾರದಲ್ಲಿ ಒಳ್ಳೆಯ ಕೆಲಸಗಳು ಮಾಡಿದಂಥ ವ್ಯಕ್ತಿಯಾಗಿರೋ ಕಾರಣ ಹಾಗಾಗಿ ಇವತ್ತು ಈ ಭಾಗದಲ್ಲಿ ನಾನು ಬಳ್ಳಾರಿ ಕೊಪ್ಪಳ ರಾಯಚೂರು ಚಿತ್ರದುರ್ಗ ಬಳ್ಳಾರಿ ಹಾವೇರಿ ಇವೆಲ್ಲ ಪ್ರಾಂತ ಭಾಗದಲ್ಲಿ ನಮ್ಮ ಅಭ್ಯರ್ಥಿಗಳ್ ಸಲುವಾಗಿ ಏನು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಬೇಕೋ ಆ ಪ್ರಮಾಣ ಪ್ರಯತ್ನವನ್ನು ಮಾಡೋಂಥ ಕೆಲಸ ಮಾಡ್ತೀನಿ ಜೊತೆಯಲ್ಲಿ ಬಹುಶಃ ನರೇಂದ್ರ ಮೋದಿಜಿಯವರ ಗಾಳಿ ಭಾಳಷ್ಟು ದೊಡ್ಡ ಒಂದು ಸುನಾಮಿಯಾಗಿ ಇವತ್ತು ಇಡೀ ದೇಶದಲ್ಲಿ ಹಬ್ಬಿದೆ ಹಾಗಾಗಿ ಆ ಸುನಾಮಿಯಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಧೂಳಿಪಟ್ಟಾಗುವಂಥ ಕೆಲಸಗಳು ಆಗುತ್ತೆ ಹಂಗಾಗಿ ಇವತ್ತು ನರೇಂದ್ರ ಮೋದಿಜಿಯವರ ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ಗೆಲ್ಲುವಂಥ ಒಂದು ಸನ್ನಿವೇಶವನ್ನು ಕೂಡ ಉಂಟು ಮಾಡೋಂಥ ಕೆಲಸ ಆಗಿದೆ